ಇನ್ನು ಶಾಸ್ತ್ರಿಗಳೇ, ಇನ್ನುಳಿದ ಆರು ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಚಂದ್ರನಿದ್ದಾನೆ. ಚಂದ್ರನಿಗೆ ಚತುರ್ಥ ಸ್ಥಾನ ಅದು ದಿಗ್ಬಲವನ್ನು ಕೊಡ್ತಕ್ಕಂಥದ್ದು. ಪಕ್ಷದ ಬಲವೂ ಇದೆ, ದಿಗ್ಬಲವೂ ಇದೆ. ಹೀಗಾಗಿ ಅವನು ಕರ್ಮಾಧಿಪತಿ ಪರಿ, ಹೀಗಾಗಿ ಚೆನ್ನಾಗಿರ್ತದೆ. ಕೃಷಿ ಚಟುವಟಿಕೆಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ. ಹಾಲು, ಹೈನು, ಮುಖ್ಯವಾಗಿ ರಸವ್ಯಾಪಾರ ನಾವು ಯಾವ ಕರಿತೀವಿ ಅವೆಲ್ಲವೂ ತುಂಬ ಚೆನ್ನಾಗಿ ಉತ್ಕೃಷ್ಟವಾದ ಫಲ ಲಾಭವನ್ನು, ಕೆಲಸ ಸಿಕ್ಕರೆ ಕೆಲಸಕ್ಕೆ ಒಳ್ಳೆಯ ಪ್ರತಿಫಲ ಬರ್ತದೆ. ಆ ಎರಡೂ ಲಕ್ಷಣ ಈ ದಿವಸ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅಷ್ಟಮದಲ್ಲಿ ಮಾಂದ್ಯ ಉದಿಯಾಗಿದೆ. ಸ್ವಲ್ಪ ನಷ್ಟ, ವಸ್ತು ನಷ್ಟತೆಯನ್ನು, ವಸ್ತು ಕಳೆದು ಹೋಗ್ತಕ್ಕಂತಹ ಸಾಧ್ಯತೆ ಇವುಗಳನ್ನು ಕೂಡ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಈ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡೋದ್ರಿಂದ, ಲಲಿತಾ ಪರಮೇಶ್ವರಿ ಆರಾಧನೆ ಮಾಡೋದು ತುಂಬ ಬಲವನ್ನು ತಂದುಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಸಹೋದರ ಭಾವದಲ್ಲಿ ಚಂದ್ರನಿದ್ದಾನೆ. ಇದು ಬಹಳ ಒಳ್ಳೆಯದು, ಅನುಕೂಲ ಉಂಟಾಗುತ್ತೆ. ಸೇವಕರು, ಸಹಾಯಕರು ಇವರು ತುಂಬ ನಿಮಗೆ ಈ ದಿವಸ ಸ್ವಲ್ಪ ಬಲವಾಗ್ತಾರೆ. ಬಲಗೈ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಂಥದ್ದೊಂದು ಲಕ್ಷಣವನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಕಾಣ್ತಕ್ಕಂಥ ಲಕ್ಷಣ ಇದೆ. ಸಪ್ತಮದಲ್ಲಿ ಇರತಕ್ಕಂಥ ಮಾಂದಿ ಅಷ್ಟಮಾಧಿಪತಿ ಯುಕ್ತನಾಗಿದ್ದಾನೆ. ಹೀಗಾಗಿ ಆರೋಗ್ಯದಲ್ಲೂ ವ್ಯತ್ಯಾಸ ಆಗಬಹುದು. ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಲಕ್ಷಣವನ್ನು ಸೂಚಿಸ್ತಾ ಇದೆ. ಈ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಮಾಡೋದ್ರಿಂದ, ಮತ್ತು ಪ್ರಧಾನವಾಗಿ ಆರೋಗ್ಯ ಸಮೃದ್ಧಿಗೆ ಆದಿತ್ಯ ಹೃದಯ ಹೇಳೋದ್ರಿಂದ ಅದು ಬಲವನ್ನು ತಂದುಕೊಡುತ್ತೆ. ಈ ವೃತ್ತಿಯ ಅಧಿಪತಿ ಕೂಡ ಅಲ್ಲಿ ರವಿ ಇದ್ದಾನೆ, ಅಲ್ಲಿ ಮಾಂದಿಯುಕ್ತನಾಗಿದ್ದಾನೆ. ಹೀಗಾಗಿ ವೃತ್ತಿ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಕೂಡ ಸ್ವಲ್ಪ ತೊಡಕುಗಳು, ಸ್ವಲ್ಪ ಅಸಮಾಧಾನ ಉಂಟಾಗುವ ಲಕ್ಷಣ ಇದೆ. ಇದರ ನಿವಾರಣೆಗೆ ಈಶ್ವರನ ಆರಾಧನೆ, ಹೀಗೆ ಬಲ ಬರುತ್ತದೆ ಇವುಗಳ ಆರಾಧನೆಯಿಂದ. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ದ್ವಿತೀಯದಲ್ಲಿದ್ದಾಗ ಆಹಾರ ಸಮೃದ್ಧಿ ಅನ್ನೋದನ್ನು ಸೂಚಿಸುತ್ತೆ. ಅದು ಅನ್ನಸ್ಥಾನ, ಅದು ಅನ್ನಸ್ಥಾನ ಹೌದು, ಧನಸ್ಥಾನ ಹೌದು, ಕುಟುಂಬಸ್ಥಾನ ಹೌದು, ಮುಖ್ಯವಾಗಿ ಅದು ವಾಕ್ಸ್ಥಾನ, ಮಾತಿನ ಮನೆ. ಹೀಗಾಗಿ ಮಾತಿನ ಮನೆಯಲ್ಲಿ ಚಂದ್ರನಿದ್ದಾಗ ಅವನು ಪ್ರಾಜ್ಞಶ್ಚ ಶಶಿ ಮೃದುವಾಕ್, ಮೃದುವಾಕ್ ಅಂತ ಅವನಿಗೆ ಹೆಸರು. ಹೀಗಾಗಿ ಮೃದುವಾಗಿ ಮಾತನಾಡ್ತಾ ಕೆಲಸ ಸಾಧನೆ ಮಾಡೋದು ಅಂಥದ್ದು ಒಂದು ಲಕ್ಷಣ ಇದೆ. ಚಂದ್ರನಿಗೆ ಪಕ್ಷದ ಬಲ ಕಾರಣದಿಂದ ಅವನು ಅಷ್ಟಮಾಧಿಪತಿ, ತೊಡಕುಗಳನ್ನು ಕೊಡ್ತಾನೆ, ಇಲ್ಲ ಅಂತಲ್ಲ. ಹೀಗಾಗಿ ಹುಷಾರಾಗಿ ಮಾತಾಡಿ. ಮಾತಾಡಿದ್ರೆ ಖಂಡಿತ ಕೆಲಸ ಸಾಧನೆಯಾಗುತ್ತೆ, ಆದರೆ ಮಾತಾಡೋ ಮುನ್ನ ಎಚ್ಚರಿಕೆಯಿಂದ ಮಾತಾಡಬೇಕು. ಇನ್ನು ಬಲ ಇದೆ ಶನೈಶ್ಚರದಿಂದ, ಮತ್ತು ಸುಖಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಕೂಡ ಬಲವನ್ನು ತಂದುಕೊಡ್ತವೆ, ಸೌಖ್ಯವನ್ನು ಸಮೃದ್ಧಿಗೊಳಿಸ್ತವೆ. ಬಂಧುಗಳ, ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಈ ದಿವಸ ಮಾಂದ್ಯ ಉದಯಾಗಿರೋದು ಷಷ್ಠದಲ್ಲಿ, ಹೀಗಾಗಿ ಆರೋಗ್ಯದ ವಿಚಾರವಾಗಿ, ಸಾಲ ವಿಚಾರವಾಗಿ ಸ್ವಲ್ಪ ಜಾಗ್ರತೆ ಇರಬೇಕು. ಈ ದಿವಸ ನೀವು ಪ್ರಾರ್ಥನೆಗೆ ಆರೋಗ್ಯ ನಿಮಿತ್ತವಾಗಿ ಕವಚ, ಈ ಶಿವಕವಚ ಬಹಳ ಬಹಳ ಪ್ರಧಾನವಾಗಿ ಅನುಕೂಲ ಮಾಡಿಕೊಡುತ್ತೆ. ಆದಿತ್ಯ ಹೃದಯವನ್ನು ತಾವು ಹೇಳ್ಕೊಳ್ಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದಾಂಪತ್ಯ ಸ್ಥಾನದ ಅಧಿಪತಿಯವನು ಚಂದ್ರ ನಿಮ್ಮ ರಾಶಿಯಲ್ಲಿರ್ತಕ್ಕಂಥದ್ದು, ಸಹಕಾರ ಏರ್ಪಾಡಾಗುತ್ತೆ. ಸಂಶಯ ಇಲ್ಲ ಅದರಲ್ಲಿ, ಪರಸ್ಪರ ಸಹಕಾರ ಚೆನ್ನಾಗಿರ್ತದೆ, ವ್ಯಾಪಾರ ವಹಿವಾಟು ಚೆನ್ನಾಗಾಗುತ್ತೆ. ಈ ದಿವಸ ಪಂಚಮ ಸ್ಥಾನದಲ್ಲಿ ಮಾಂದ್ಯ ಉದಿಯಾಗಿರೋದು ಅದು ಸ್ವಲ್ಪ ಮಟ್ಟಿಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಸ್ವಲ್ಪ ಮನಃಕ್ಲೇಶ ಅಂತೀವಲ್ಲ, ಆ ರೀತಿಯ ಒಂದು ಲಕ್ಷಣ. ಮಕ್ಕಳಿಂದಾಗಿ ಸ್ವಲ್ಪ ಅಸಮಾಧಾನ, ಇಂಥದ್ದೊಂದು ಚಿಂತೆ, ಮಕ್ಕಳ ಸಲುವಾಗಿ ಗಾಢ ಏನು ಕೊರಗಿತ್ತೆ ಅಂತೀವಲ್ಲ, ಆ ರೀತಿಯಲ್ಲಿ ತೊಂದರೆಗೆ ಲಕ್ಷಣ ಇದು. ಹೀಗಾಗಿ ತಾವು ವಿಶೇಷವಾಗಿ ಲಲಿತಾ ಪರಮೇಶ್ವರಿ ಆರಾಧನೆ ಮಾಡೋದು, ಅದು ಮನಸ್ಸಿಗೆ ಮಾತೃರೂಪೇಣ ಸಂಸ್ಥಿತ ಇದೆಯಲ್ಲ, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ, ಇದನ್ನು ಹೇಳೋದರಿಂದ ಮನಸ್ಸಿಗೆ ಒಂದು ಬಲ ಬರ್ತದೆ, ಅದರಲ್ಲಿನೂ ಸಂಶಯ ಇಲ್ಲ, ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕುಟುಂಬ ಸ್ಥಾನದಲ್ಲಿ ಇರ್ತಕ್ಕಂತಹ ಶುಭಗ್ರಹಗಳು ಖಂಡಿತ ಶುಭವನ್ನು ತಂದುಕೊಡ್ತಾರೆ. ಹಿರಿಯರ ಸಹಕಾರ, ನಿಮ್ಮ ಮಾತು, ನಿಮ್ಮ ನಡೆ ನುಡಿ ಇವೆಲ್ಲವೂ ನಿಮಗೆ ಬಲ, ಸಂಶಯ ಇಲ್ಲ ಅದರಲ್ಲಿ. ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ, ಹುಷಾರಾಗಿ ಓಡಾಡಿ. ಕೃಷಿ ಚಟುವಟಿಕೆ, ಕಟ್ಟಡ ನಿರ್ಮಾಣ ಇಂಥ ಕೆಲಸಗಳಲ್ಲಿ ಸ್ವಲ್ಪ ತೊಡಕಿದೆ. ವಿಷಜಂತುಗಳ ಭಯ ನಿಮ್ಮನ್ನು ಕಾಡಬಹುದು, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬೇಕು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ, ಜೊತೆಗೆ ಗ್ರಾಮದೇವತೆ ದರ್ಶನ ಮಾಡೋದ್ರಿಂದ ಬಲ ಬರ್ತದೆ, ಅದರಲ್ಲೇನು ಸಂಶಯ ಇಲ್ಲ. ವೃತ್ತಿಯ ಅಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ಕೆಲಸದಲ್ಲಿ ಯಾವುದೇ ತೊಡಕಿರೋದಿಲ್ಲ. ಆರೋಗ್ಯ ಸ್ವಲ್ಪ ನೋಡಿಕೊಳ್ಳಿ, ಆರೋಗ್ಯ ಸಂಬಂಧಿ ನೀವು ಕೂಡ ಆದಿತ್ಯ ಹೃದಯ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದ ಅಧಿಪತಿ ಚಂದ್ರ ಲಾಭದಲ್ಲಿರೋದು, ಮಕ್ಕಳಿಂದ ಲಾಭ ಅಂತ ಅವನು ಪಂಚಮವನ್ನು ವೀಕ್ಷಣೆ ಮಾಡ್ತಾನೆ. ಹೀಗಾಗಿ ತುಂಬ ಮಕ್ಕಳಿಂದ ಸಹಾಯವಾಗುತ್ತೆ. ಮನಸ್ಸಿನ ಸ್ಥಾನವೂ ಹೌದು, ಮನಸ್ಸು ಒಂದು ರೀತಿಯ ನಿರಾಳವಾಗಿರುತ್ತದೆ. ಏನು ಯಾವುದೇ ಕೊರತೆ ಇದ್ದರೂ ಅದು ಕೊರತೆ ಅನಿಸೋದಿಲ್ಲ. ನಮ್ಮ ವಸ್ತುತಃ ನಮಗೆ ಅಪೇಕ್ಷೆಗಳು ವಿಪರೀತ, ಆದರೆ
ಅಪೇಕ್ಷೆಗಳು ಈಡೇರಲಿಲ್ವನ್ನ ಕೊರಗು ಶುರುವಾದರೆ ಅದು ಮನೋವ್ಯಥೆ, ಅದರಿಂದ ಬಾಧೆ ಇಲ್ಲ ಅಂದರೆ ಅದು ಆನಂದ. ಹೀಗಾಗಿ ಅಂಥದ್ದು ಒಂದು ಲಕ್ಷಣ ಇದು. ಚೆನ್ನಾಗಿದೆ ಈ ದಿವಸ. ಜನ್ಮದ ಗುರು ಆಗಿರಬಹುದು, ಶುಭಗ್ರಹಗಳ ಸ್ಥಿತಿ ಇದ್ದಾಗ ಅದು ಬಲ ತಂದುಕೊಡುತ್ತೆ. ಈ ದಿವಸ ಸ್ವಲ್ಪ ಈ ಸೇವಕರು ಸಹಾಯಕರು ಅವರು ನಿಮ್ಮ ಕೈಕೊಟ್ಟುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಎದೆ ಭಾಗ, ಗಂಟಲು ಭಾಗ ಸ್ವಲ್ಪ ನೋವು, ಈ ರೀತಿಯ ಒಂದು ಲಕ್ಷಣ ಇದೆ. ಹೀಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಆ ಸುಖಾಧಿಪತಿ ಸಪ್ತಮಾಧಿಪತಿ ಮಾಂದ್ಯುಕ್ತನಾದಾಗ ಆ ಭಾವ ಸ್ವಲ್ಪ ತೊಡಕುಂಟಾಗುತ್ತೆ. ಹೀಗಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು, ನೀವು ಕೂಡ ಆದಿತ್ಯ ಹೃದಯ ಹೇಳ್ಕೊಳ್ಳೋದ್ರಿಂದ ತಪ್ಪೇನೂ ಇಲ್ಲ. ಎಲ್ಲ ರಾಶಿಯವರಿಗೂ ಆದಿತ್ಯ ಹೃದಯ, ಯಾಕೆಂದರೆ ಒಂದಲ್ಲ ಒಂದು ತೆರದಲ್ಲಿ ಆ ಮಾಂದಿ ಬುಧ ಮತ್ತು ರವಿ ಯುಕ್ತರಾಗಿರತಕ್ಕಂಥದ್ದು ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ. ಹೀಗಾಗಿ ಆದಿತ್ಯ ಹೃದಯ ಎಲ್ಲ ರಾಶಿಯವರಿಗೂ ಒಂದು ಶ್ರೀರಕ್ಷೆಯಾಗುತ್ತೆ. ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಶುಭವಾಗಲಿ. ಇನ್ನು ಶಾಸ್ತ್ರಗಳ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಾಗರಾಜು ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜು ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಮೇಡಮ್ ಅವರೇ. ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ಸಮಯವನ್ನ ತಿಳಿಸ್ಕೊಡಿ ಮೇಡಮ್ ಅವರೇ. ಇಲ್ಲ, ನನಗೆ 48 ವರ್ಷ. ನಂದು ವೃಶ್ಚಿಕ ರಾಶಿ. ಅವಾಗಲೇ ಮೊದಲು ಮಾತಾಡಿದ್ದೆ ಮೇಡಮ್ ಅವರೇ ಗುರುಗಳ ಹತ್ರ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಮೇಡಮ್ ನಮಸ್ಕಾರ. ನಾಗರಾಜು ಅವರೇ, ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ಕಾರ. ನೀವು ವೃಶ್ಚಿಕ ರಾಶಿ ಅಂತ ಹೇಳಿದರೆ ನಿಮ್ಮ ಹೆಸರಿನ ಅನ್ವಯ ನಿಮ್ಮ ನಾಮ ನಕ್ಷತ್ರದ ಪ್ರಕಾರ ಅದು ವೃಶ್ಚಿಕ ರಾಶಿಗೆ ಬೀಳುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಈಗ ಪಂಚಮ ಸ್ಥಾನದಲ್ಲಿ ಗುರುಯುಕ್ತನಾಗಿರುವಾಗ ನೀವು ಕಂಗಾಲಾಗುವ ಅವಶ್ಯಕತೆ ಖಂಡಿತ ಇಲ್ಲ. ಆಯಿತಾ? ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡ್ರೆ ಸರ್ವ ಬಗೆಯ ಕಷ್ಟ ನಿವಾರಣೆ ಆಗುತ್ತೆ. ಸುಬ್ರಹ್ಮಣ್ಯನ ಈ ದಿವಸ ಷಷ್ಠಿ ಇದೆ. ತಾವು ಸಾಧ್ಯವಾದರೆ ಷಷ್ಠಿಯ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಬೇಕು. ತಾವು ಒಂದು ಸಲ ಈ ದಿವಸ ಹೋಗಿ 6 ಬಾಳೆಹಣ್ಣುಗಳನ್ನು ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಕೊಟ್ಟು ಬನ್ನಿ. ಎಂಥ ನಿಮ್ಮ ಪ್ರಶ್ನೆ, ನಿಮ್ಮ ಮನಸ್ಸಿನ ಸಂಕಲ್ಪ ಏನೇ ಇದ್ದರೂ ಅದು ಈಡೇರುತ್ತೆ. ಕಂಗಾಲಾಗಬೇಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಾಗರತ್ನ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ರಾಶಿ ಹಾಗೆ ಅವರ ಸಮಯವನ್ನ ತಿಳಿಸ್ಕೊಡಿ. ಹುಟ್ಟಿದ ಸಮಯ 19 10. ನಾಗರತ್ನ ಅವರೇ, ಟಿವಿ ನೋಡ್ತಾ ಮಾತಾಡಬೇಡಿ. ಇಲ್ಲ ಇಲ್ಲ. 19 10 84. ಓಕೆ, ಸಮಯ ರಾತ್ರಿ 10:40. ಶಾಸ್ತ್ರಿಗಳಿದ್ದರೆ ಮಾತಾಡಿ. ನಮಸ್ಕಾರ ನಾಗರತ್ನ ಅವರೇ. ನಮಸ್ಕಾರ. ನಮಸ್ಕಾರ. ಏನ್ ವಿಚಾರ? ನನ್ನ ಮಗಳ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕಿತ್ತು. ಹಾ, ನೋಡೋಣ. ಈಗ ಜಾತಕ ನೋಡಿದ್ರೆ ಸಪ್ತಮ ಸ್ಥಾನದಲ್ಲಿ, ಸಪ್ತಮ ಸ್ಥಾನದ ಅಧಿಪತಿ ಗುರು ಇದ್ದಾನೆ, ಇಲ್ಲ ಅಂತಲ್ಲ, ಗುರುಯುಕ್ತನಾಗಿದ್ದಾನೆ ಕುಜ. ಅವನು ಷಷ್ಠಾಧಿಪತಿ. ದುಸ್ಥಾನಪೋ ಯದ್ ಭವನ ಸ್ಥಿತೋವ. ದುಸ್ಥಾನದ ಅಧಿಪತಿಗಳು ಆ ಭಾವದಲ್ಲಿ, ನಾವು ಯಾವ ಭಾವ ನೋಡ್ತೀವೋ ಆ ಭಾವದಲ್ಲಿ ಇದ್ದರೆ ಅದೂ ಕೂಡ ಕೊಂಚ ಮಟ್ಟಿಗೆ ಕಷ್ಟ ಕ್ಲಿಷ್ಟತೆಯನ್ನು ಉಂಟು ಮಾಡುತ್ತೆ. ಕುಜ, ಶನಿ, ಈ ರಾಹು, ಕೇತು, ಈ ಗ್ರಹಗಳು, ಪಾಪಗ್ರಹಗಳು ಸಪ್ತಮ ಸ್ಥಾನದಲ್ಲಿದ್ದರೆ ಆ ಭಾವದಲ್ಲಿ ತುಂಬ 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 ಹಿಂಸೆ ಮಾಡಿಬಿಡ್ತಾರೆ, ಕಣ್ಣೀರನ್ನು ಹಾಕಿಸ್ಬಿಡ್ತಾರೆ. ಕುಜ ಅಂತೂ ನಮ್ಮನ್ನು ರೋಧಿಸಿಬಿಡ್ತಾನೆ. ಅವನು ಅಂಗಾನಿ ಆರಯತೀತಿ ಅಂಗಾರಕ ಅಂತ, ಅವನು ಮರ್ದನ ಈ ಒಂದು ಥರ ಉಜ್ಜಿ ಹಾಕಿಬಿಡ್ತಾನೆ. ಆ ರೀತಿಯ ಒಂದು ಸಂಕಟವನ್ನು ತಂದುಕೊಡ್ತಾರೆ. ಮತ್ತು ಅಷ್ಟೇ ಅಲ್ಲ, ಶನಿಶ್ಚರನ ದೃಷ್ಟಿ ಸಪ್ತಮಕ್ಕಿರ್ತಕ್ಕಂಥದ್ದು ಇವೆಲ್ಲ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಪ್ರಸ್ತುತ ನಿಮಗೆ ರವಿ ಶುಕ್ರ ನಡೀತಾ ಇದೆ. ಶುಕ್ರ ಅವನ ಕಾಲದಲ್ಲಿ ಏರ್ಪಾಡು ಮಾಡಿಕೊಡ್ತಾನೆ ಅಂತ. ಹೀಗಾಗಿ ತಾವು ಈ ಗ್ರಹಶಾಂತಿ ಕುಜಶಾಂತಿಯನ್ನು ಮಾಡಿಸಿ ತಾವು ವಿವಾಹಕ್ಕೆ ಪ್ರಯತ್ನಿಸಿ. ಅಮ್ಮನವರ ಪ್ರಾರ್ಥನೆ ಶುಕ್ರನ ನಡೀತಾ ಇದೆ. ಹೀಗಾಗಿ ಒಂದು ಸಲ ಮನಸ್ಸಿನ ಪ್ರಾರ್ಥನೆಯನ್ನು ಸಲ್ಲಿಸಿ, ಅಮ್ಮನವರಿಗೆ ಅನುಕೂಲ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ, ಜೊತೆಗೆ ಕರೆ ಮಾಡಿದಂಥವರಿಗೆ ಸಲಹೆ ಸೂಚನೆ ಹಾಗೆ ಪರಿಹಾರವನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ನೇರ ಪ್ರಸಾರ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.